ದರ್ಶನ್ ಹೆಸರಲ್ಲಿ ದೋಖಾ ಮಾಡಲು ಅರುಣ್ ಕುಮಾರಿಯನ್ನ ಮುಂದೆ ಬಿಟ್ಟಿದ್ದೆ ನಿರ್ಮಾಪಕ ಉಮಾಪತಿನ ಭೂಪತಿ ಉಮಾಪತಿ ವಿರುದ್ಧವೇ ಅನುಮಾನ ವ್ಯಕ್ತಪಡಿಸಿರುವುದು ಯಾಕೆ ದರ್ಶನ್ ಕೇಸ್ನಲ್ಲಿ ತಗ್ಲಾಕೊಂಡ್ರ ರಾಬರ್ಟ್ ನಿರ್ಮಾಪಕ ಪ್ರಕರಣಕ್ಕೆ ಸಿಕ್ಕಿದೆ ಮೂರು ಅತಿ ದೊಡ್ಡ ಸಾಕ್ಷ್ಯ ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದರ್ಶನ್ ಕೇಸ್ನಲ್ಲಿ ತಗ್ಲಾಕೊಂಡ್ರ ರಾಬರ್ಟ್ ನಿರ್ಮಾಪಕ ದೋಖಾ ಕೇಸ್ಗೆ ಸಿಕ್ಕಿದೆ ಮೂರು ಅತಿ ದೊಡ್ಡ ಸಾಕ್ಷ್ಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ದೋಖಾ ಯತ್ನ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದೆ ಪ್ರಕರಣ ಇನ್ನೂ ತನಿಖೆಯ ಹಂತದಲ್ಲಿರುವಾಗಲೇ ಪ್ರಕರಣ ಒಂದೊಂದು ತಿರುವು ಪಡೆದುಕೊಳ್ತಾ ಇದೆ ತಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿ ಇಪ್ಪತ್ತೈದು ಕೋಟಿ ಬ್ಯಾಂಕ್ ಲೋನ್ಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ದಚ್ಚೂರ್ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಕಡೆ ಬೆರಳು ತೋರಿಸಿದ್ದಾರೆ ಕಂಪ್ಲೇಂಟ್ ಉಮಾಪತಿ ಶಿವ ಶಾಕ್ಡ್ ಅವಳು ಹೇಳಿದ ಇದಿಷ್ಟು ಮಾಡ್ಸಿದ್ದು ಉಮಾಪತಿ ಅವರು ಅಂತ ಅದು ಈಗ ನೆನ್ನೆನೂ ಕೂಡ ಅವಳು ಆಕ್ಚುಲಿ ಸ್ಟೇಷನ್ ಅಲ್ಲಿ ಕೊಟ್ಟಿರೋದಲ್ಲ ಉಮಾಪತಿ ಅವರ ಅಲ್ಲಿ ಬಂದು ಈಗ ನಮ್ಗೆ ಸ್ಟೇಷನ್ ಅಲ್ಲಿ ನೆನ್ನೆ ಬಂದ ಹೇಳ್ತಾ ಇದ್ದಾಳೆ ಉಮಾಪತಿ ಹೇಳಿದ್ರು ನಿನ್ನೆ ಆ್ಯಕ್ಚುಲಿ ಬಾಯ್ ಬಿಟ್ಟರೆ ನಿನ್ನ ಸಾಯಿಸಿ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಆ್ಯಕ್ಚುಲಿ ಆಕ್ಚುಲಿ ಕೊಡ್ತಾ ಇರೋದು ಉಮಾಪತಿ 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 ನಾನು ಆ್ಯಕ್ಚುಲಿ ಉಮಾಪತಿ ಅವರು ನಿನ್ನೆ ಕೂರಿಸಕೊಂಡು ಅದೇ ಹೇಳಿದೆ ನಿಮ್ಮದು ಬರ್ತಾ ಇದೆ ಇಲ್ಲ ನೀವು ಮಿಕ್ಕ ಆಗಿದ್ದೀರಾ ಇಲ್ಲ ಇದರಿಂದ ಇನ್ಯಾರಾ ಏಪ್ರಿಲ್ ಐತಿ ಇಂದ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ ಉಮಪತಿ ಅವರು ಹೇಳಿದ್ರು ಇಲ್ಲ ಸರ್ ಫೇಸ್ಬುಕ್ ಅಲ್ಲಿ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತನ್ಬಿಟ್ಟು ಅದೇ ಪಾಯಿಂಟ್ ಕೇಳಿದೆ ಇಷ್ಟು ದೊಡ್ಡ ಹಗರಣ ಫಸ್ಟ್ ನನಗೆ ಹೇಳಕ್ ಮುಂಚೆ ಏನಪ್ಪ ಹಿಂಗ್ ಮಾಡಿದ್ರೆ ಸ್ವಲ್ಪ ಹೌದಾ ನಿಜಾನ ತಪ್ಪ ಏನಂತ ಕೇಳ್ಕೊಬಹುದಾಗಿತ್ತಲ್ಲ ನನ್ನೊಂದು ಸರ್ಕಲ್ ಬಿಟ್ಟು ನನ್ನ ಹತ್ರ ಯಾರು ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರ ನೂರ್ ಸಲ ಅವ್ರು ಸ್ಕೂಟ್ನಿ ಮಾಡ್ಕೊಳ್ತಾರೆ ಸರ್ ಅವ್ರನ್ನ ಯಾಕಂದ್ರೆ ಇದೆಲ್ಲ ಮೊದಲು ತುಂಬಾ ಇನ್ಸಿಡೆಂಟ್ ನಡೆದಿದೆ ನಮ್ಮಲ್ಲೂ ದರ್ಶನ್ ಹೆಸರಲ್ಲೇ ದೋಖ ಮಾಡಲು ಯತ್ನಿಸಿರೋ ಆರೋಪದಲ್ಲಿ ನಿರ್ಮಾಪಕ ಉಮಾಪತಿ ಮೇಲೆಯೇ ಬಲವಾದ ಶಂಕೆ ವ್ಯಕ್ತವಾಗ್ತಿದೆ ಆರೋಪಿ ಅರುಣಾ ಕುಮಾರಿಯನ್ನ ಮುಂದೆ ಬಿಟ್ಟಿದ್ದೆ ನಿರ್ಮಾಪಕ ಉಮಾಪತಿನ ಎಂಬ ಅನುಮಾನ ಮೂಡಿದೆ ಇದಕ್ಕೆ ಪೂರಕ ಎಂಬಂತೆ ಮೂರು ಅತಿದೊಡ್ಡ ಸಾಕ್ಷ್ಯ ಸಿಕ್ಕಿದೆ साक्ष्य नंबर वन व्हाट्सएप चैट ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಿದ ದರ್ಶನ್ ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ನೇರ ಆರೋಪ ಮಾಡಿದ್ರು ಆದರೆ ಉಮಾಪತಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿಕೊಂಡಿರೋ ಆರೋಪಿ ಅರುಣ್ ಕುಮಾರಿ ನಮ್ಮ ಬ್ಯಾಂಕ್ನಲ್ಲಿ ಆಕ್ಷನ್ ಪ್ರಾಪರ್ಟಿ ಇರುತ್ತೆ ನೀವು ತೆಗೆದುಕೊಂಡ್ರೆ ನನಗೆ ಒಂದಿಷ್ಟು ಕಮಿಷನ್ ಸಿಗುತ್ತೆ ಅಂತ ಫೋನ್ ಮಾಡಿ ಪರಿಚಯ ಮಾಡಿಕೊಂಡ್ರು ಬಳಿಕ ಮೇ ಅಂತ್ಯಕ್ಕೆ ಮತ್ತೆ ಫೋನ್ ಮಾಡಿ ಮೈಸೂರಿನ ಸೋಷಿಯಲ್ಸ್ ಕ್ಲಬ್ನಲ್ಲಿ ಇದ್ದೀನಿ ದರ್ಶನ್ ಅವರು ಲೋನ್ಗೆ ಶ್ಯೂರಿಟಿ ಹಾಕ್ತಿದ್ದಾರೆ ನೀವು ಹಾಕ್ತಿದ್ದೀರಾ ಅಂತ ಹೇಳಿದ್ರು ಲೋನ್ ಬಗ್ಗೆ ನನಗೆ ಗೊತ್ತಿಲ್ಲ ದರ್ಶನ್ ನ ಕೇಳ್ತೀನಿ ಅಂತ ಹೇಳಿದ್ದಾರೆ ಇದಾಗಿ ಮಾಹಿತಿ ನೀಡಿದ್ರು ಆದರೆ ವಾಟ್ಸಾಪ್ ಚಾಟ್ ಸಾಕ್ಷ್ಯ ಬೇರೆಯನ್ನೇ ಹೇಳ್ತಿದೆ ಏಪ್ರಿಲ್ನಲ್ಲೇ ಅರುಣಕುಮಾರಿ ಉಮಾಪತಿ ನಡುವೆ ಬಹಳ ಆತ್ಮೀಯತೆ ಸಲುಗೆ ಇದ್ದದ್ದು ಒಂದೊಂದು ವಾಟ್ಸಾಪ್ ಮೆಸೇಜ್ ನಲ್ಲೂ ಬಟಾ ಬಯಲಾಗಿದೆ ಉಮಾಪತಿ ಹಾಗೂ ಅರುಣಕುಮಾರಿ ನಡುವೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮೆಸೇಜ್ ಸಂಭಾಷಣೆ ನಡೆದಿದೆ ಅಲ್ಲದೆ ಅರುಣಾಗೆ ದರ್ಶನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ದರ್ಶನ್ ಫೋನ್ ನಂಬರ್ ಕಳಿಸಿದ್ದೆ ಉಮಾಪತಿ ಅನ್ನೋದು ಗೊತ್ತಾಗುತ್ತೆ ದರ್ಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲ ಇಬ್ಬರ ಮಧ್ಯೆ ಮಾತುಕತೆ ವೇಳೆ ಪ್ರೇಮ ಸಂದೇಶ ಇಬ್ಬರ ನಡುವಿನ ಸ್ನೇಹ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಿವೆ ಸಾಕ್ಷ್ಯ ನಂಬರ್ ಟು ಆಡಿಯೋ ಚಾಟ್ ಇನ್ನು ಉಮಾಪತಿ ಅರುಣ ನಡುವಿನ ಖಾಸಗಿ ಮಾತುಕತೆಯೂ ಲೀಕ್ ಆಗಿದೆ ಉಮಾಪತಿ ಜೊತೆಗೆ ಅರುಣ ಸಲುಗೆಯಿಂದ ಮಾತಾಡಿರೋ ಆಡಿಯೋ ಪ್ರಕರಣಕ್ಕೆ ಎರಡನೇ ಅತಿ ದೊಡ್ಡ ಸಾಕ್ಷಿಯಾಗಿದೆ ನಿಜ ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಬಿಡ್ತೀರೇನೋ ಅಂತ ಕೇಳಿದಷ್ಟೇ ಜಸ್ಟ್ ಫಾರ್ ಕ್ಲಾರಿಫಿಕೇಷನ್ ರೆಲಿ ಶೂಟಿಂಗ್ ಎಲ್ಲಿ ನಡೆಯುತ್ತೆ ಫುಲ್ ಲಾಕ್ ಡೌನ್ ಆಗಿ ಜನ ಸಾಯ್ತಾ ಇದ್ದಾರೆ ರಿಲಿ ಮತ್ತು ಶೂಟಿಂಗ್ ಮಾಡಲಿ ಪರ್ಮಿಷನ್ನೇ ಕೊಡಲ್ಲ ನೀವೆಲ್ರೂ ಆರಾಮಾಗಿ ಇರ್ತೀರಾ ನಮಗೆ ನೋಡಿ ಜನ ಸಾಯ್ತಾ ಇದ್ರು ಲಾಕ್ ಡೌನ್ ಇದ್ರು ಕೆಲಸ 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 ನೀವು ಪರ್ಮಿಷನ್ ಕೊಡ್ಸಿದ್ರೆ ನಿಮ್ಮ ಹೆಸ್ರು ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಮಾರ್ನಿಂಗ್ ಕಳ್ಸಿದ್ರೆ ಈವ್ನಿಂಗ್ ಅಂತ ಕಳ್ಸೋದ ಸೂಪರ್ ಅಲ್ಲ ಮಾಸ್ಟರ್ ಪೀಸ್ ನೀವು ಓ ಕೇಳಿದ್ದಕ್ಕೆ ನೀವು ನಮ್ಮ ತಲೆಗೆ ಕಟ್ತಾ ಇದ್ದೀರಾ ಇಂಟೆಲಿಜೆಂಟ್ ಹುಡ್ಗಿರ್ ಫ್ಯಾನ್ಸ್ ತುಂಬ ಇದೆ ಅನಿಸುತ್ತಲ್ಲ ಇಟ್ಸ್ ಮೀನ್ ಚಾನ್ಸ್ ಕೊಡಿ ಹಂಗೆ ಹಿಂಗೆ ಅಂದ್ಕೊಂಡು ಹುಡುಗಿರು ತುಂಬ ಪ್ರಪೋಸ್ ಮಾಡ್ತಾರೆ ಹೇಗೆ ಇಷ್ಟು ಬೇಗ ಮದುವೆ ಆಗದ್ರಿ ಸರ್ ಮತ್ತೆ ಬೇಗ ಮದುವೆ ಆಗಿದ್ದೀರಲ್ಲ ಅದಕ್ಕೆ ನೀವು ಬೇಡ ಅನ್ಬೋದಿತ್ತಲ್ವಾ ಅಪ್ಪ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ರ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ साक्ष्य नंबर 3 सीसीटीवी वीडियो ಪ್ರಕರಣಕ್ಕೆ ಮೂರನೇ ಸಾಕ್ಷ್ಯ ಸಿಸಿಟಿವಿ ದೃಶ್ಯಾವಳಿ ಆರೋಪಿ ಅರುಣಕುಮಾರಿ ದರ್ಶನ್ ಸ್ನೇಹಿತ ಹರ್ಷ ಮಾಲೀಕತ್ವದ ಮೈಸೂರು ಯೂನಿಯನ್ಗೆ ಭೇಟಿ ನೀಡಿದ್ರು ಅರುಣ ನಂದೀಶ್ ಹಾಗೂ ಮಧುಕೇಶವ ಮೂವರು ಜೊತೆಗಿದ್ದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ವಂಚನೆ ಯತ್ನ ಕಥೆಯೊಳಗಿನ ಮತ್ತೊಂದು ಉಪಕಥೆಯನ್ನು ದರ್ಶನ್ ಜಾಹೀರು ಮಾಡಿದ್ರು ಆರೋಪಿ ಅರುಣಕುಮಾರಿ ತನ್ನ ಪುತ್ರನೊಂದಿಗೆ ಈಗ ಬೆಂಗಳೂರಿನಲ್ಲಿದ್ದಾಳೆ ಗಂಡನಿಂದ ದೂರವಾಗಿ ಆರೇಳು ವರ್ಷಗಳಾಗಿವೆ ಇನ್ನೂ ಇಂಟರೆಸ್ಟಿಂಗ್ ವಿಚಾರ ಏನಂದ್ರೆ ಆಕೆಯ ಗಂಡ ಕುಮಾರ್ ಪ್ರಕರಣ ದೂರುದಾರ ಹರ್ಷ ಮೆಲಂಟಾ ಮಾಲೀಕತ್ವದ ಹೋಟೆಲ್ ನಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಇದೇ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದ ಅರುಣಾಪತಿ ಕುಮಾರ್ ನನ್ನ ಹೆಂಡತಿಯಾಗಿದ್ದ ಅರುಣ ಓದಿರೋದೆ ಪಿಯುಸಿ ಅದು ಹೇಗೆ ಬ್ಯಾಂಕ್ ಮ್ಯಾನೇಜರ್ ಆದ್ಲೋ ಗೊತ್ತಿಲ್ಲ ಅಂತ ಮುಗ್ಧತೆ ತೋರಿಸಿದ್ರು ಆದ್ರೂ ನೋಡಿದೆ ನನಗೆ ಅದು ಗೊತ್ತಿಲ್ಲ ಸರ್ ಮೊನ್ನೆನೇ ಗೊತ್ತಾಗಿದ್ದು ಒಟ್ಟಾರೆ ಇಡೀ ಪ್ರಕರಣದಲ್ಲಿ ನಿರ್ಮಾಪಕ ಉಮಾಪತಿ ನಡೆಯ ಸುತ್ತಲೂ ಅನುಮಾನದ ಹೊತ್ತ ಬೆಳೆಯುತ್ತಲೇ ಇದೆ ಈಗ ಚೆಂಡು ಉಮಾಪತಿ ಅಂಗಳದಲ್ಲಿದ್ದು ಉಮಾಪತಿ ಇನ್ನೆರಡು ದಿನಗಳಲ್ಲಿ ಸಾಬೀತುಪಡಿಸುತ್ತೇನೆ ಎಂದಿದ್ದಾರೆ ಸದ್ಯ ಪೊಲೀಸ್ ತನಿಖೆಗೆ ಅಷ್ಟೇನು ಸವಾಲು ಅನ್ನಿಸದೇ ಇರುವ ಪ್ರಕರಣದಲ್ಲಿ ದರ್ಶನ್ ತೋರುತ್ತಿರುವ ಆಸಕ್ತಿ ಹಾಗೂ ಉಮಾಪತಿಯ ಹೇಳಿಕೆ ಎಲ್ಲವೂ ಸಾಕಷ್ಟು ಗೊಂದಲ ಉಂಟು ಮಾಡುತ್ತಿರುವುದಂತೂ ಸುಳ್ಳಲ್ಲ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು